ಜಗತ್ತನ್ನೇ ತಲ್ಲಣಗೊಳಿಸಿದ ಮೊದಲ ಹಾಗೂ ಎರಡನೇ ಅಲೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವ ಜಿಲ್ಲಾಡಳಿತ ಮೂರನೇ ಅಲೆಗೆ ಸದ್ದಿಲ್ಲದೆ ಸಿದ್ಧತೆ ನಡೆಸಿದೆ. ಹಾಗಿದ್ದರೆ ಏನೆಲ್ಲ ಸಿದ್ಧತೆ ಅಂತೀರಾ? ಏ ಸ್ಟೋರಿ ನೋಡಿ. ಕಿಲ್ಲರ್ ಕೊರೋನಾದ ಮೊದಲ ಹಾಗೂ ಎರಡನೇ ಅಲೆಯಲ್ಲಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ದ ಧಾರವಾಡ ಜಿಲ್ಲಾಡಳಿತ ಈಗ ಪ್ರಾರಂಭಿಕ ಹಂತದಲ್ಲಿ ಸಿದ್ಧತೆ ನಡೆಸಿದೆ. ಕಳೆದ ಬಾರಿ ಬೆಡ್, ಆಕ್ಸಿಜನ್ ಹಾಗೂ ವೆಂಟಿಲೇಟರ್ ಸಮಸ್ಯೆ ಎದುರಿಸಿದ ಜಿಲ್ಲಾಡಳಿತ ಈಗಾಗಲೇ 500 ಬೆಡ್ ಹೆಚ್ಚಳಕ್ಕೆ ಹಾಗೂ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ಕಾಡುವ ಬಗ್ಗೆ ತಜ್ಞರು ನೀಡಿರುವ ಮಾಹಿತಿ ಬೆನ್ನಲ್ಲೇ ಮಕ್ಕಳಿಗೆ ಚಿಕಿತ್ಸೆ ನೀಡಲು ಮತ್ತಷ್ಟು ಮ್ಯಾನ್ ಪವರ್ ಹಾಗೂ ಮೂಲಭೂತ ಸೌಕರ್ಯಗಳ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ಸೊ ಇನ್ನೂ ಥರ್ಡ್ ವೇವ್ ಇನ್ನೂ ಏನು ಬಂದಿಲ್ಲ. ಸೊ ನಮ್ಮದು ಬರೀ ನಿನ್ನೆ ನೋಡಿದರೆ ಬರೀ 8 ಕೇಸ್ ಇದೆ, ಅದರ ಹಿಂದೆನೂ 8-10, ಸೊ 10 ಕೇಸಸ್ ಒಳಗೆ ಬರ್ತಾ ಇದೆ. ಸೊ ಇವಾಗ ಏನು ಜಾಸ್ತಿ ಇಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಬರೋ ತುಂಬ ಸಾಧ್ಯತೆಗಳು ಇದೆ. ಯಾಕಂದರೆ ಈಗಾಗಲೇ ದಕ್ಷಿಣ ಕ್ಷೇತ್ರಗಳಲ್ಲಿ ಮತ್ತು ಬಾರ್ಡರ್ ಜಿಲ್ಲೆಗಳಲ್ಲಿ ಸ್ವಲ್ಪ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಆದ್ದರಿಂದ ಈಗ ನೈಟ್ ಕರ್ಫ್ಯೂ ಅನ್ನು ನಾವು ಸರ್ಕಾರದ ಆದೇಶದಂತೆ ನಾವು ಜಾರಿ ಮಾಡಿದ್ದೇವೆ. ಸೊ ಬೇರೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಮತ್ತು ಎಲ್ಲ ಆಸ್ಪತ್ರೆಗಳಿಗೆ, ಜಿಲ್ಲಾ ಆಸ್ಪತ್ರೆ ಆಯಿತು, ಕಿಮ್ಸ್ ಆಸ್ಪತ್ರೆ ಆಯಿತು, ಮತ್ತು ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ರೆಡಿ ಮೋಡಲ್ಲಿ ಇದ್ದಾರೆ. ಸೊ ಎಷ್ಟೇ ಕೇಸಸ್ಸು ಬಂದರೂ ಕೂಡ ಅವರು ಹ್ಯಾಂಡಲ್ ಮಾಡೋದಕ್ಕೆ. ಮತ್ತು ಜನರು ಆಲ್ವೇಸ್ ಮಾಸ್ಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿದ್ರೆ ಖಂಡಿತವಾಗಿ ಆ ಒಂದು ಜಾಸ್ತಿ ಆಗಲ್ಲ. ನಮ್ಮ ಈ ಜೊತೆ ನೋಡಿ, ಎಷ್ಟೊಂದು ನಾವು ಆಕ್ಸಿಜನ್ ಪ್ಲ್ಯಾಂಟ್ಗಳು ಈಗಾಗಲೇ ಕಿಮ್ಸಲ್ಲಿ ಆಕ್ಸಿಜನ್ ಪ್ಲ್ಯಾಂಟು ಆಗಿದೆ, ಮತ್ತು ಇನ್ನೂ 3 ಆಕ್ಸಿಜನ್ ಪ್ಲ್ಯಾಂಟ್ಗಳು ಕಿಮ್ಸಲ್ಲಿ ಬಂದಿದೆ, ಜಿಲ್ಲಾ ಆಸ್ಪತ್ರೆಗೂ ಬಂದಿದೆ, ಮತ್ತು ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿಯೂ ಕೂಡ ಪ್ಲ್ಯಾಂಟ್ಗಳು ಬಂದಿದೆ. ಸನ್ಮಾನ್ಯ ಕೇಂದ್ರ ಸಚಿವರ CSR ಆಗಿರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವತಿಯಿಂದ ಎಲ್ಲ ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಕಿಮ್ಸ್ ಅಲ್ಲಿ ಜನರೇಷನ್ ಪ್ಲ್ಯಾಂಟ್ ಇದೆ. ಸೊ ಕೆಪಾಸಿಟಿ ಜಾಸ್ತಿ ಆಗಿದೆ. ಸೊ ಈ ಸತಿ ಯಾವ ಆಕ್ಸಿಜನ್ ಸಮಸ್ಯೆನೂ ಇರೋದಿಲ್ಲ. ಆಮೇಲೆ ಬೆಡ್ ಕೂಡ ಜಾಸ್ತಿ ಮಾಡೋದಕ್ಕೆ ಹೇಳಿದ್ದೇವೆ, ಮಕ್ಕಳಿಗೂ ಕೂಡ ಬೆಡ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಯಾವುದೇ ಆ ಥರದ್ದು ಬಂದಾಗ ಆಸ್ಪತ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ರೆಡಿಯಾಗಿ ಇರ್ತೇವೆ. ಸೊ ಮಕ್ಕಳು ವೈದ್ಯ ಕಿಮ್ಸಲ್ಲಿ ಕೂಡ ನಮ್ಮದು ಹೋಲ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟೇ ಇದೆ, HOD ಇದ್ದಾರೆ, 4 ಜನ ಡಾಕ್ಟರ್ಸ್ ಇದ್ದಾರೆ, ಪ್ಲಸ್ ಅವ್ರದ್ದು ಸಿಬ್ಬಂದಿ ಇದೆ. ಸೊ ಅಲ್ಲಿನೂ ಕೂಡ ನಮ್ಮದು ಫುಲ್ ಫ್ಲೆಜ್ಡ್ ಸಿಬ್ಬಂದಿ ಇದ್ದಾರೆ. ಪ್ಲಸ್ ನಮ್ಮಲ್ಲಿ ಒಂದು ಇದಂದರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಪ್ರೈವೇಟ್ ಆಸ್ಪತ್ರೆಗಳು ಸಾಕಷ್ಟು ಇದ್ದಾವೆ, ಅಲ್ಲಿ ಕೂಡ ನಮ್ಮದು ಮಕ್ಕಳ ಆಸ್ಪತ್ರೆಗಳು ಸಾಕಷ್ಟು ಇರೋದ್ರಿಂದ ಏನೂ ಕೊರತೆ ಆಗಲ್ಲ ಅಂತ ನಾವು ಭಾವಿ. ಬೆಡ್ಗಳು 500ಕ್ಕಿಂತ ಹೆಚ್ಚು ಬೆಡ್ಗಳನ್ನು ನಾವು ತಯಾರು ಮಾಡ್ಕೊಂಡಿದ್ದೇವೆ. ಮಕ್ಕಳಿಗೆ ಮಕ್ಕಳಿಗೆ ಅಂತಲೇ 500 ಬೆಡ್ ಜಾಸ್ತಿ ಮಾಡಿದ್ದೇವೆ, ಬೇರೆದು 3,000 ಬೆಡ್ ಇದೆ. ಸೊ ಈ ಬೆಡ್ದು ಯಾವುದೂ ಕೊರತೆ ಆಗಲ್ಲ ನಮ್ಮ ಜಿಲ್ಲೆ.